ನಿಮಗೆ ಒಳ್ಳೆ ನಿದ್ದೆ ಬರಬೇಕು ಅಂದರೆ ಆ ನಿದ್ದೆ ದೇಹಕ್ಕೆಲ್ಲ ಸರಿಯಾದ ವಿಶ್ರಾಂತಿಯನ್ನು ಕೊಟ್ಟು ನಿಮಗೆ ಪುನಶ್ಚೈತನ್ಯವನ್ನು ಕೊಡಬೇಕು ಅಂದರೆ ನಿಮ್ಮ ರೋಗಗಳನ್ನು ಪರಿಹಾರ ಮಾಡಬೇಕು ಅಂದರೆ ನಿದ್ದೆಗೆ ರೋಗ ಪರಿಹಾರ ಮಾಡೋ ಶಕ್ತಿ ಇದೆ. ವೈದ್ಯರುಗಳು ಹೇಳ್ತಾರೆ ಎಲ್ಲ ಕಾಯಿಲೆಗಳು ಗುಣವಾಗೋದು ಆ ಹೀಲಿಂಗ್ ಪ್ರೊಸೆಸ್ಸು ವಿಶ್ರಾಂತಿಯಲ್ಲಿ. ಆ ಹೀಲಿಂಗ್ ಪ್ರೊಸೆಸ್ ಇದೆಯಲ್ಲ ನಿಮ್ಮ ಬಾಡಿ ನೀವು ಉಪಯೋಗಿಸಿರ್ತೀರಿ ಅಲ್ಲಿ ಏನೋ ಏರ್ಪೇರುಗಳಾಗಿರುತ್ತೆ ಅದೆಲ್ಲ ಸರಿ ಮಾಡಿಕೊಳ್ಳೋ ಸಂದರ್ಭ ಆ ಪ್ರಕ್ರಿಯೆ ನಡೆಯೋದು ಯಾವಾಗ ನಿದ್ದೆ ಮಾಡಿದಾಗ ನೀವು ನಿದ್ದೆಯಲ್ಲಿದ್ದಾಗ ದೇಹ ಎಲ್ಲ ರಿಪೇರಿ ಮಾಡಿಕೊಳ್ಳುತ್ತೆ ಪುನಃ ಆರೋಗ್ಯಕ್ಕೆ ನಿದ್ರೆ ದ್ವಾರ ಆಗುತ್ತೆ. ಹೀಗೆ ನಿದ್ರೆಯ ಪೂರ್ಣ ಫಲ ಬರಬೇಕು ನಿದ್ದೆಯಿಂದ ನಿಮಗೆ ಆಗಬೇಕಾದ ಎಲ್ಲ ಶ್ರೇಯಸ್ಸು ಆಗಬೇಕು ಅಂದರೆ ಅದಕ್ಕೊಂದು ಚಿಕ್ಕ ಸೂತ್ರ ನಿಮ್ಗೆ ಹೇಳ್ತಿದ್ದೀವಿ ಅದಕ್ಕೆ ನೆನ್ಪಿಟ್ಕೊಳ್ಳಿದ ಶ್ವಾಸಾನ್ ಅಷ್ಟವು ಸಮುತ್ಥಾನ ತಾನ್ ಬಿಫ್ ಪಾರ್ಶ್ವೇಚ ದಕ್ಷಿಣೆ ತತಃ ತದ್ಗುಣಾನ್ ವಾಮೆ ಪಶ್ಚಾತ್ಸ್ವಪ್ಯ ತಥಾ ಸುಖಂ. ರಾತ್ರಿ ಮಲಗಬೇಕಾದ್ರೆ ಹೇಗೆ ಮಲಗ್ತೀರಿ ನೋಡಿ, ಹೀಗೆ ಮಲಗ್ಬೋದು, ಹೀಗೆ ಮಲಗ್ಬೋದು, ಹೀಗೆ ಮಲಗ್ಬೋದು, ಹೀಗೆ ಮಲಗ್ಬೋದು, ಹೀಗೆ ಮಲಗ್ಬೋದು. ಹೇಗೆ ಮಲಗ್ತೀರಿ ನೀವು? ಹೀಗೆ 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 ಅಥವಾ ಹೀಗೆ ಯಾವುದು ಹೇಳಿ? ನಮ್ಮ ಕೈ ಬೆರಳು ಕಾಣಿಸ್ತಾ ಇದೆ ನಿಮಗೆಲ್ಲ, ಆ ಹಿಂದೆ ಇರೋರಿಗೆ ಕೊನೆಯಲ್ಲಿರೋರಿಗೆ. ಅಂಗಾತ ಮಲಗ್ಬೋದು, ಬೋರ್ಲು ಮಲಗ್ಬೋದು, ಎಡಮಗ್ಲಲ್ಲಿ ಮಲಗ್ಬೋದು, ಬಲಮಗ್ಲಲ್ಲಿ ಮಲಗ್ಬೋದು, ಅಥವಾ ಎಂಟರಂಕೆ ಅಂತ ಕೂಡ ಮಲಗ್ಬೋದು. ಎಂಟರಂಕೆ ಇದೆಯಲ್ವಾ ಇಂಗ್ಲೀಷ್ ಎಂಟು, ಆ ಥರ ಕೂಡ ಮಲಗ್ಬೋದು. ಹೇಗೆ ಮಲಗೋದು ನೀವು? ಇದ್ದ ವಿಷಯ ಹೇಳಬೇಕಪ್ಪ, ಸತ್ಯ ಹೇಳಬೇಕು. ಎಲ್ಲರೂ ಎಡಮಗ್ಲಲ್ಲಿ ಮಲಗ್ತಾ ಇದ್ದೀರಾ? ಎಡಮಗ್ಲಲ್ಲಿ ಮಲಗೋರು ಕೈ ಎತ್ತಿ. ಓ ಇಷ್ಟೇ ಆಯಿತು. ಬಲಮಗ್ಲಲ್ಲಿ ಮಲಗೋರು ಕೈ ಎತ್ತಿ, ಜಾಸ್ತಿ ಇದೆ ಇದು. ಅಂಗಾತ ಮಲಗೋರು ಕೈ ಎತ್ತಿ. ಎಂಟ್ರಂಕೆಯಲ್ಲಿ ಮಲಗೋರು ಕೈ ಎತ್ತಿ. ಸಂಕೋಚ ಇಲ್ಲದೆ ಕೈ ಎತ್ತಿ, ಏನು ತೊಂದರೆ ಇಲ್ಲ, ಏನು ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಚಿಕ್ಕವರಾಗ ದೊಡ್ಡವರಾಗೋದು, ನಾವೆಲ್ಲ ತಿದ್ದುಕೊಳ್ಳಿ ತಗೋಬೇಕಲ್ವಾ, ಏನು ಬೇಜಾರು ಮಾಡ್ಕೋಬೇಡಿ, ಇರಲಿ ಬಿಡಿ. ಮಲಗುವಾಗ ಮೊದಲು ಅಂಗಾತ ಮಲಗಬೇಕು, ಅಂಗಾತ ಮಲಗಬೇಕು, ಎಂಟು ಉಸಿರಾಡಬೇಕು. ಅಂಗಾತ ಮಲಗಿ ಸಮಾಧಾನದ ಎಂಟು ಉಸಿರಾಟ. ಶ್ವಾಸಾನ್ ಅಷ್ಟವು ಸಮುತ್ಥಾನ. ಸಮುತ್ಥಾನ ಅಂದ್ರೆ ಏನು? ಅಂಗಾತ ಮಲಗಿ ಎಂಟು ಉಸಿರು ಅಂತ. ಆಯಿತಾ? ಎಂಟು ಉಸಿರಾದ್ಮೇಲೆ ತಾನು ದ್ವಿಫ್ ಪಾರ್ಶ್ವೇತು ದಕ್ಷಿಣಿ ಬಲಮಗ್ಗುಲಾಗಿ ಹದಿನಾರು ಉಸಿರಾಟ. ಎಂಟು ಉಸಿರಾಟ ಅಂಗಾತ, ಹದಿನಾರು ಉಸಿರಾಟ ಆ ಬಳಿಕ ಬಲಮಗ್ಗುಲಾಗಿ, ಆಮೇಲೆ ಎಡಮಗ್ಗುಲಾಗಿ ಮೂವತ್ತೆರಡು ಉಸಿರಾಟ. ಅದರ ನಂತರ ನೀವು ಹಾಗೆ ಇದ್ರೂ ಪರವಾಗಿಲ್ಲ, ಹೇಗೆ ಅನುಕೂಲವೂ ಹಾಗೆ ಮಲಗಬೇಕು. ಆದರೆ ಒರೆ ಕೊರೆ ಅಲ್ಲ, ಒರೆ ಕೊರೆ ಅಲ್ಲ. ಹಂಗಂತ ಬೇಕಾದ್ರೆ ಮಲ್ಕೋಬೇಕು, ಅದರ ನಂತರ ನಂತರ ಬೇಕಾದರೆ. ಅಂದರೆ ಮೂವತ್ತೆರಡು ಉಸಿರಾಟ ಆಗುವಷ್ಟಾದರೂ ಕೂಡ ಎಡಮಗ್ಗುಲಲ್ಲಿ ಮಲಗಬೇಕು. ಉಂಡು ನೂರಡಿ ನಡೆದು ಕೆಂಡದಲ್ಲಿ ಕೈಕಾಸಿ, ನೀವು ಕೇಳಿದಿರಲ್ವ ಅದನ್ನ, ಗಂಡು ಮೇಲಾಗಿ ಮಲಗಿದರೆ, ಗಂಡು ಅಂದರೆ ನಮ್ಮ ಬಲಭಾಗ, ದೇಹದ ಬಲಭಾಗ ಗಂಡು, ಎಡಭಾಗ ಹೆಣ್ಣು, ಯಾರಾದರೂ ಕೂಡ ಪುರುಷರಾಗಲಿ ಸ್ತ್ರೀ ಆಗಲಿ ಕೂಡ. ಹಾಗಾಗಿ ಅದು ಮೇಲೆ ಬರುವಂತೆ ಅಂದರೆ ಬಲಭಾಗ ಮೇಲೆ ಬರುವಂತೆ ಮಲಗಬೇಕು ಅಂತ. ಅಲ್ಲಿ ಮೂವತ್ತೆರಡು ಉಸಿರಾಟ ಹಾಗೆ ಮಲಗಿದರೆ ಆಹಾರ ನಮಗೆ ಒಳ್ಳೆಯದಾಗುತ್ತೆ, ಅದು ಚೆನ್ನಾಗಿ ಜೀರ್ಣ ಆಗುತ್ತೆ. ಅದು ದೇಹಕ್ಕೆ ಹೇಗೆ ಸೇರಬೇಕು, ಎಷ್ಟು ಸೇರಬೇಕು, ಯಾವ ರೀತಿ ಸೇರಬೇಕು ಅದೆಲ್ಲ ಸೇರುತ್ತೆ. ಮತ್ತು ಸರಿಯಾದ ನಿದ್ದೆ ಬರುತ್ತೆ. ಇದೆರಡು ಸರಿ ಆದರೆ ಮತ್ತೇನು ಬೇಕು ಹೇಳಿ? ನೀವು ನೂರು ವರ್ಷ ಬದುಕ್ತೀರಿ, ಮತ್ತು ಚೆನ್ನಾಗಿ ಬದುಕ್ತೀರಿ, ಆರೋಗ್ಯವಾಗಿ ಬದುಕ್ತೀರಿ, ನಿಮ್ಮ ದೇಹ ನಿಮಗೆ ವರದಾನವಾಗಿ ಪರಿಣಮಿಸುತ್ತೆ. ಹಾಗಾಗಿ ಎಂಟು ಹದಿನಾರು ಮೂವತ್ತೆರಡು, ಮೊದಲು ಅಂಗಾತ ಎಂಟು ಉಸಿರಾಟ, ಆಮೇಲೆ ದ್ವಿಫ್ ಪಾರ್ಶ್ವೇತು ದಕ್ಷಿಣೆ ಬಲಮುಖನಲ್ಲಿ ಹದಿನಾರು ಉಸಿರಾಟ, ಆಮೇಲೆ ಎಡಮಗ್ಲಲ್ಲಿ ಮಲಗಬೇಕಾದ್ರೆ ನಿಮ್ಮ ಎಡಗೈ ಹೇಗಿರಬೇಕು? ಎಡಗೈ ಮೇಲೆ ಕೆನ್ನೆ ಇರಬೇಕು ನಿಮ್ಮದು ಅಂತ. ನಿಮ್ಮ ಎಡ ಹಸ್ತದ ಮೇಲೆ ನಿಮ್ಮ ಕೆನ್ನೆ ಇರಬೇಕು ಮಲಗಿದಾಗ ಅಂತ. ಎಡಗೈ ನೇರ, ಎಡಗಾಲು ನೇರವಾಗಿರಬೇಕು, ಬಲಗಾಲು ಕೊಂಚ ಮಡಚಿರಬೇಕು, ಸ್ವಲ್ಪ ಮುಂದಕ್ಕೆ ಮಡಚಿರಬೇಕು ಬಲಗಾಲು. ಎಡಗಾಲು ನೇರವಾಗಿರಬೇಕು, ಎಡ ಹಸ್ತ ಏನಿದೆ ಇದ್ರ ಮೇಲೆ ಕೆನ್ನೆ, ನಿಮ್ಮ ಕೆನ್ನೆ ಬರೋ ಹಾಗೆ ಇರಬೇಕು. ಹಾಗೆ ಮಲಗಿದರೆ ಅದು ನಿಮಗೆ
ತುಂಬ ಒಳ್ಳೆ ನಿದ್ದೆಯನ್ನು ಕೊಡ್ತಕ್ಕಂಥದ್ದು. ಒಳ್ಳೆ ನಿದ್ದೆಗಿಂತ ಒಳ್ಳೆ ಔಷಧ ಬೇರೆ ಇಲ್ಲ. ನಿನ್ನೆ ಹೇಳಿದ್ವಲ್ವ, ಆಕೆ ಭೂತಧಾತ್ರಿ ನಿದ್ರಾದೇವಿ, ಯೋಗ ನಿದ್ರಾದೇವಿ ಭೂತಧಾತ್ರಿ. ಧಾತ್ರಿ ಅಂದರೆ ತಾಯಿ, ಇನ್ನೊಂದು ತಾಯಿ. ದಾದಿ ಅಂತ ಹೇಳ್ತೇವಲ್ಲ ನಾವು, ಧಾತ್ರಿ ಶಬ್ದದಿಂದ ಬಂದಿರತಕ್ಕಂಥದ್ದು. ಇನ್ನೊಂದು ತಾಯಿ, ಅದು ಇನ್ನೊಂದು ತಾಯಿ ಆಗಬೇಕು ನಿಮಗೆ ನಿದ್ರಾದೇವಿ ಅಂದರೆ. ಈ ಥರದ ಒಂದು ಸಣ್ಣ ಪ್ರಕ್ರಿಯೆ ನಾವು ಮಲಗುವಾಗ ಮಾಡಿದರೆ ಅದನ್ನು ತುಂಬ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು. ಪ್ರಯೋಗ ಮಾಡ್ತೀರಾ? ಖರ್ಚೇನಿಲ್ಲ. ಖರ್ಚಿದೆಯೇನು? ಏನಿಲ್ಲ ಅಲ್ವಾ? ನಮ್ಮದೇ ಕೈ, ನಮ್ಮದೇ ಕಾಲು. ನೀವು ಹೀಗೆ ತಿರುಗಿದ್ರು ಹೀಗೆ ತಿರುಗಿದ್ರು ನಿಮ್ಮ ದೇಹ ಸೂಚನೆ ಕೊಟ್ಟರೆ ಪಾಲನೆ ಮಾಡುತ್ತೆ. ಏನು ಖರ್ಚಿದೆ ಅದರಲ್ಲಿ, ಮಾಡಿ ನೋಡಿ. ಹರೇ ರಾಮ್.